ಓಕೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಂಗಪ್ಪ ವಿಲೇಜ್ ಬ್ಲಾಗ್. ಫ್ರೆಂಡ್ಸ್, ಹೋದ ವೀಡಿಯೋದಲ್ಲೇ ತಿಳಿಸಿದ್ದೀನಿ ನಿಮಗೆ ಕಡಿಮೆ ಬಜೆಟಲ್ಲಿ ಮನೆ ನಿರ್ಮಾಣ ಮಾಡೋದು ಹೇಗೆ ಅಂತ. ಅದರ ಎರಡನೇ ಭಾಗ ಈ ವಿಡಿಯೋ ಆಗಿರುತ್ತೆ. ಆ ವಿಡಿಯೋ ನೋಡದೇ ಇದ್ದರೆ ಈಗಲೇ ಹೋಗಿ ಆ ವಿಡಿಯೋನ ಕೂಡ ನೋಡಿ. ಫ್ರೆಂಡ್ಸ್, ನೋಡ್ಬೋದು ನೀವು ನಮ್ಮ ಜಾಗದಲ್ಲಿ ಈ ರೀತಿ ಮನೆ ನಿರ್ಮಾಣ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸಣ್ಣ ರೈತರು ಅಥವಾ ಸಣ್ಣ ರೈತರಿಗೆ ತುಂಬ ಅನುಕೂಲ ಆಗಿರುತ್ತೆ ಈ ಮನೆ. ಯಾಕಂತಂದರೆ ಗೌರ್ಮೆಂಟಿಂದ ಮನೆ ಕೊಡೋರು ಒಂದೂವರೆ ಲಕ್ಷ ಕೊಡ್ತಾರೆ, ಅದು ಯಾವುದಕ್ಕೂ ಸಾಲಲ್ಲ. ಅದಕ್ಕೋಸ್ಕರ ನೀವು ಮನೆ ಕಟ್ಟುವಾಗ ನಿಮ್ಮ ಹತ್ರ ಹಣ ಇತ್ತಂದ್ರೂ ಕೂಡ ಮಾತ್ರ ನೀವು ಮನೆಯನ್ನು ಕಟ್ಟಬೇಕಾಗಿರುತ್ತೆ. ಫ್ರೆಂಡ್ಸ್, ನೋಡ್ಬೋದು ನೀವು ಯಾವ ರೀತಿ ಆಗಿದೆ ಅನ್ನೋದನ್ನು. ಇದು ಮುಂದ್ಗಡೆ ಏನು ಈ ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು ನೆಟ್ಟಿದ್ದೀವಿ, ಮತ್ತು ಲ್ಯಾಟ್ರಿನ್ ಬಾತ್ರೂಮ್ ಈ ರೀತಿ ಎರಡು ರೂಮ್ ಮಾಡ್ಕೊಂಡಿದ್ದೀವಿ. ಇದು ಬಂಕಾದ ರೀತಿಯಲ್ಲಿ ಹೊರಗಡೆ ಕೂತ್ಕೊಳ್ಳೋದಕ್ಕೆ ಯಾರಾದರೂ ಬಂದಾಗ. ಒಳಗಡೆ ಏನಿದೆಯಪ್ಪ ಅಂತಂದರೆ ಒಂದು ಬೆಡ್ರೂಮ್ ಮತ್ತು ಒಂದು ಕಿಚನ್, ಒಂದು ಹಾಲು. ಸಿಂಪಲ್ಲಾಗಿ ಆಗಿದೆ ಮನೆ, ಒಂದು 3 ಲಕ್ಷದಲ್ಲಿ ಆಗಿದೆ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಕಟ್ಸೋರಿಗೆ ಪ್ಲ್ಯಾನಿಂಗ್ ಇರಲಿ ಅಂತೇಳಿ ನಾನು ಈ ವಿಡಿಯೋನ ಮಾಡಿದೆ. ನೋಡ್ಬೋದು ಇಲ್ಲಿ ಶೋಕೇಸನ್ನು ಮಾಡೋದಕ್ಕೆ ಬಿಟ್ಟಿದ್ದೀವಿ, ಇನ್ನೂ ರೆಡಿ ಮಾಡಿಲ್ಲ ಅದು. ಇವಾಗ ಅರ್ಜೆಂಟಲ್ಲಿ ನಮಗೆ ಇರೋದಕ್ಕೆ ಮನೆ ಇರಲಿಲ್ಲ, ಅದಕ್ಕೋಸ್ಕರ ಅರ್ಜೆಂಟಲ್ಲಿ. ಫ್ರೆಂಡ್ಸ್, ನಾವು ಒಂದೂವರೆ ತಿಂಗಳಲ್ಲಿ ಮನೆ ಮುಗಿಸಿದ್ದೀವಿ. ಕಡಿಮೆ ಅಂದರೆ ಒಂದು 3 ತಿಂಗಳು ಆಗ್ಬೇಕು ಫ್ರೆಂಡ್ಸ್, ಹಾಗೆ ಇದ್ರೇ ಚೆನ್ನಾಗಿರುತ್ತೆ. ಯಾಕಂತಂದರೆ ಗಾಡಿಗಳ ನೀರು ಕುಡಿಸಿ ಚೆನ್ನಾಗಿ ಕ್ಯೂರಿಂಗ್ ಆಗುತ್ತೆ. ಆದರೆ ನಮಗೆ ಇರೋದಕ್ಕೆ ಮನೆ ಇರಲಿಲ್ಲ, ನಾವು ಶೆಡ್ಡಲ್ಲಿ ಇದ್ವಿ ಬೇರೆಯವ್ರ ಜಾಗದಲ್ಲಿ. ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಮನೆ ಕಟ್ಸಿದ್ವಿ. ಫ್ರೆಂಡ್ಸ್, ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಮನೆ ಅಂತೂ. ನೀವು ಕಟ್ಟುವಾಗ ಮುಂಚೆನೇ ಪ್ಲಾನಿಂಗ್ ಮಾಡಿ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ರೀತಿ ಮನೆ ಕಟ್ಟು ಆಗಿದ್ರೆ. ನೋಡಿ ಫ್ರೆಂಡ್ಸ್, ಹೇಗೆ ಮನೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಆ ವಿಡಿಯೋಗೆ ಸಪೋರ್ಟ್ ಮಾಡಿದಾಗೆ ಈ ವಿಡಿಯೋ ಕೂಡ ಸಪೋರ್ಟ್ ಮಾಡ್ತೀರ ಅಂತ ತಿಳ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರೋದು ಪೂಜೆ ರೂಮು, ಇದ್ರ ಪಕ್ಕದಲ್ಲೇ ಕಿಚನು. ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ. ಇನ್ನೂ ಪಕ್ಕದಲ್ಲಿ ಒಂದು ಮನೆ ಆಗೋಷ್ಟು ಜಾಗ ಇದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.